ಕಾಂಪಿಟೇಷನ್ ಯುಗ, ಪ್ರತಿಯೊಂದು ಕೂಡ ಬ್ರ್ಯಾಂಡಿಂಗ್ ಅಂತ ನಂಬ್ತಾ ಇದೆ. ಅದರಲ್ಲೂ ನಾವು ಸೆಲ್ಫ್ ಹೆಲ್ಪ್ ಗ್ರೂಪ್ನಿಂದ ನಾವು ಮಾಡಿಸಿ ಹಳ್ಳಿಗಳಿಂದ ನಾವು ಅವನ್ನ ಒಂದು ಮೇನ್ ಸ್ಟ್ರೀಮ್ಗೆ ತಗೊಂಡು ಬರಬೇಕು ಅಂದರೆ ಬಹಳ ದೊಡ್ಡ ಚಾಲೆಂಜ್. ಅದರಲ್ಲೂ ನಮ್ಮ ಇಲಾಖೆ ಮುಂಚೆಯಿಂದಲೂ ಪ್ರಯತ್ನ ಮಾಡ್ತಾ ಇಲ್ಲ ಅಂತ ಇಲ್ಲ, ಆದರೆ ಅದರಲ್ಲಿ ಅಷ್ಟು ನಾವು ಸಕ್ಸಸ್ ರೇಟ್ ನಮಗೆ ತುಂಬ ಕಡಿಮೆ, ಭಾಳಷ್ಟು ಅವರು ಜಾಸ್ತಿ ನಾವು ಸಕ್ಸಸ್ ಆಗಲಿಲ್ಲ. ಆಮೇಲೆ ಇನ್ನೊಂದೇನಾಗಿದೆ ಅಂದರೆ ನಾವು ಜಾಸ್ತಿ ಹಣನೂ ಅವ್ರಿಗೆ ಕೊಡೋದು. ಈಗ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಿಗೆ ನೀವು ಸ್ವಂತ ಉದ್ಯೋಗ ಮಾಡಿ ಅಂತ ಹೇಳಿ ನಾವು ಎಷ್ಟು ಹಣ ಕೊಡ್ತೀವಿ, 1 ಲಕ್ಷ 1.5 ಲಕ್ಷ. ನನ್ನ ಪ್ರಕಾರ ನಾನು MLA ಆದಂಥ ಸಂದರ್ಭದಲ್ಲಿ ಒಂದು ಕಾನ್ಸ್ಟಿಟ್ಯುವೆನ್ಸಿಗೆ, ಈ ಒಂದು ಸ್ವಯಂ ಉದ್ಯೋಗಕ್ಕಾಗಿ ಒಂದು ಕಾನ್ಸ್ಟಿಟ್ಯುವೆನ್ಸಿಗೆ ಮೂರು ಗ್ರೂಪ್ಗಳಿಗೆ ಕೊಡಲಿಕ್ಕೆ, ಮೂರು ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಿಗೆ ಕೊಡಲಿಕ್ಕೆ ಸರ್ಕಾರದಿಂದ ಸಹಾಯ ಮಾಡಿ. ಅದರಲ್ಲೂ 2 ವರ್ಷ ಕರೋನಾ ಬಂತು, ಸೊ ಹೀಗಾಗಿ ಅದು 2 ವರ್ಷ ನಮಗೆ ಕೊಡಲಿಕ್ಕೆ ಆಗಲಿಲ್ಲ. ಸೊ 1 ವರ್ಷ ಫ್ಲಡ್ ಬಂತು, ಅದು ಆಗಿಲ್ಲ, ಬರೀ 2 ವರ್ಷ. ಸೊ ಈ ಎಲ್ಲ ಏನಿದ್ದಾವೆ ಈಗ ಬರೀ ಹೆಸರಿಗಷ್ಟೇ ಇದು ಆಗೋದು ಬೇಡ, ನಿಜವಾದ ಅರ್ಥದಲ್ಲಿ ಮಹಿಳೆಯರನ್ನ ಸಬಲೀಕರಣ ಮಾಡಲಿಕ್ಕೆ ಅಥವಾ ಉದ್ಯಮಶೀಲ ಮಾಡಲಿಕ್ಕೆ ಇನ್ನೂ ಏನಾದರೂ ಜಾಸ್ತಿ ನಾವು ಸರ್ಕಾರದಿಂದ ಅವ್ರಿಗೆ ಸಹಾಯವನ್ನು ಕೊಡ್ತೇವೆ. ಈಗೇನು ನಾವು ಸಬ್ಸಿಡಿ ಅಂತ ಹೇಳ್ತೀವಿ, ಆ ಸಬ್ಸಿಡಿಯನ್ನು ಬೇಕಾದರೆ ಬಿಟ್ಟುಬಿಟ್ಟು 0 ಇಂಟ್ರೆಸ್ಟ್ನಲ್ಲಿ ಅವರಿಗೆ ದುಡ್ಡನ್ನು ಸ್ವಲ್ಪ ಜಾಸ್ತಿ ಕೊಟ್ಟು ಅವ್ರನ್ನ ಟ್ರೈನಿಂಗ್ ಕೊಟ್ಟು ಅವ್ರನ್ನ ಎನ್ಕರೇಜ್ ಮಾಡಬೇಕನ್ನೋದು ನನ್ನ ಒಂದು ಪ್ಲ್ಯಾನಿಂಗ್ ಇದೆ. ನೋಡೋಣ ಎಷ್ಟು ಜಾಸ್ತಿ ಕೊಡಬೇಕು, 1 ಲಕ್ಷ 1.5 ಲಕ್ಷ. 25 ಜನ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ನಲ್ಲಿ ಇರ್ತಾರೆ. ಆ 1 ಲಕ್ಷ ಹಣ 1.5 ಲಕ್ಷ ಏನು ಮಾಡೋಕ್ಕೆ ಸಾಧ್ಯ? ನಮಗೆಲ್ಲರಿಗೂ ಗೊತ್ತಿದೆ ಬೆಲೆ ಏರಿಕೆ. ಇಂಥ 1 ಲಕ್ಷ 1.5 ಲಕ್ಷ ಕೊಟ್ಟು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಂತ ನಾವು ಮಾತನಾಡಬೇಕಾದ್ರೆ ಏನಾದರೂ ಒಂದು ಪ್ರಾಕ್ಟಿಕಲಿಟಿ ಬೇಕಾ, ಒಂದು ಸಾಮ್ಯತೆ ಬೇಕಾ? ಅದರಲ್ಲೂ SHGಗಳೀಗ 3 ಭಾಗ ಆಗ್ಬಿಟ್ಟಿದೆ. ಒಂದು RDPR ಇಲಾಖೆಗೆ ಕಳಿಸ್ತಾರೆ, ಅದನ್ನ ಏನು ಹೇಳ್ತಾರೆ ಖಾಸಗೀಕರಣ ಮಾಡ್ತಾ ಇದೆ. ಕೆಲವು ಸೆಲ್ಫ್ ಹೆಲ್ಪ್ ಗ್ರೂಪ್ಗಳು ಕೌಶಲ್ಯ ಅಭಿವೃದ್ಧಿ ಕಡೆ ಹೋಗ್ತಾ ಇದೆ. ಬಹಳಷ್ಟು ಮಿನಿಮಮ್ ನಮ್ಮ ಇಲಾಖೆಗೆ ವ್ಯಾಪ್ತಿಗೆ ಬರ್ತಾ ಇದೆ. ಒಂದೇ ಒಂದು ನನ್ನ ಸಾಲ ಮನ್ನಾ ಮಾಡೋದಾಗಿ ಇವೆಲ್ಲ ಒಂದು ದಿನದಲ್ಲಿ ಖಂಡಿತವಾಗ್ಲೂ ಎಲ್ಲ ರೀತಿಯಿಂದ ನಾವೇನಾದರೂ ಆ ರೀತಿ ಮ್ಯಾನಿಫೆಸ್ಟೋನಲ್ಲಿ ನಾವು ಕೊಟ್ಟಿದ್ದೇವೆ. ಆ ರೀತಿ ಮುಖ್ಯಮಂತ್ರಿಗಳು ಈಗಿದ್ದ ನಮ್ಮ ಮುಖ್ಯಮಂತ್ರಿಗಳು ಆ ರೀತಿ ವಾಗ್ದಾನವನ್ನು ಮಾಡಿದ್ರೆ ಬಟ್ ಮಾತ್ರ ಅವ್ರು ಉಳಿಸ್ಕೊಳ್ತಾರೆ, ಅದು ನಮಗೆ ವಿಶ್ವಾಸ ಇದೆ. 5 ಗ್ಯಾರಂಟಿ ಯಾರಿಗೆ ಸಹಾಯ ಆಗ್ತಾ ಇದೆ ಸರ್? ಕೊಡು ಅಂತಂದ್ರೆ ಎಲ್ಲನೂ ಕೊಡುವಂತ ನಿನ್ನೆ ಒಂದು ಕಡೆ ನೋಡ್ತಾ ಇದ್ದೆ ನಾನು, ಮಹಿಳೆಯರಿಗೆ ಅಷ್ಟೇ ಯಾಕೆ, ನಮ್ಮ ಗಂಡಂದ್ರಿಗೂ ಕೊಡಿ ಅಂತ ಸರ್. ಶುಡ್ ಬಿ ಸಮ್ ಎಂಡ್ ಎಲ್ಲಿ ಆಗುತ್ತೆ ಈ ರೀತಿ ಆದರೆ? ಹೋಗಿ ಅದನ್ನು ಕೊಟ್ಟರೆ ಹಾಗಾದ್ರೆ ರಾಜ್ಯಕ್ಕೆ ಹೊರ ಆಯಿತು, ನಮ್ಮ ಟ್ಯಾಕ್ಸನ್ನು ಏರ್ಸಿದ್ರಿ, ಅದ್ರ ಮೇಲೆ ಟ್ಯಾಕ್ಸ್ ಜಾಸ್ತಿ ಆಯಿತು, ಇದು ಇಲ್ಲಿ ಇದಾಯಿತು ಅಂತ ಅದನ್ನು ಹೇಳ್ತೀರಾ? ಹೌದು ಸರ್, ಏನು ಮಾಡೋದು ಸರ್? ಸರ್ ಮ್ಯಾನಿಫೆಸ್ಟೋನಲ್ಲಿ ಅದೇನಾದರೂ ಇದ್ದರೆ ಅದನ್ನ ಖಂಡಿತವಾಗ್ಲೂ ಮುಖ್ಯಮಂತ್ರಿಗಳು ಇದೆ ಸರ್. ದಿಸ್ ಇಸ್ ಮೈ ಆನ್ಸರ್.